ಹಾಯ್ ಎವರಿ ಇವನ್ ವೆಲ್ಕಮ್ ಬ್ಯಾಕ್ ಎಲ್ಲ ಎಸ್ ಎಸ್ ಎಲ್ ಸಿ ಅದೇ ರೀತಿ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಎಸ್ ಎಲ್ ಸಿ ಅದೇ ರೀತಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ದೊಡ್ಡ ಮಹತ್ವದವಾದ ಬದಲಾವಣೆ ಕೂಡ ಮಾಡಿದ್ದಾರೆ ಮಾಸ್ ಕಾರ್ಡ್ನಲ್ಲಿ ಅದನ್ನು ನಿಮಗೆ ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಚಾನಲ್ಗೆ ನೀವನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಇಲ್ಲಿ ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗರಪ್ಪ ಸರ್ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಯಾರೆಲ್ಲ ಎಸ್ ಎಸ್ ಸಿ ಹಾಗೂ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಬರುತ್ತಿದ್ದಾರೆ ಅವರಿಗೆ ಸಿಹಿ ಸುದ್ದಿಯನ್ನು ಕೂಡ ನೀಡಿದ್ದಾರೆ ಏನಂದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಮಹತ್ವದ ಬಡದ ಬದಲಾವಣೆ ಕೂಡ ಮಾಡಿ ಮಾಡಿದ್ದಾರೆ ಮೀನ್ಸ್ ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ತಿದ್ದುಪಡಿಯನ್ನು ಬದಲಾವಣೆ ಕೂಡ ಮಾಡಿದ್ದಾರೆ ಇಲ್ಲಿ ಏನಂತ ಹೇಳಿದ್ದಾರೆ ಅಂದರೆ ಈ ಹಿಂದೆ ನೀವು ಫೇಲ್ ಆಗಿದ್ದರೆ ಮೀನ್ಸ್ ಅನುತ್ತೀರ್ಣ ಹೊಂದಿದ್ರೆ ಮೀನ್ಸ್ ನೀವು ಫೇಲ್ ಆಗಿದ್ದರೆ ನಿಮಗೆ ಸಪ್ಲಿಮೆಂಟರಿ ಪರೀಕ್ಷೆ ಮಾಡ್ತಾ ಅಲ್ಲಿ ನಿಮಗೆ ಸಪ್ಲಿಮೆಂಟ್ರಿ ಅಂತೇಳಿ ಮೆನ್ಷನ್ ಮಾಡ್ತಾಯಿದ್ರು ಈಗ ನಿಮಗೆ ಗೊತ್ತಿರೋರಾಗಿ ಸಪ್ಲಿಮೆಂಟ್ರಿನ ಅಫಿಷಿಯಲ್ ಆಗಿ ರಿಮೂವ್ ಮಾಡಿದ್ದಾರೆ ಪರೀಕ್ಷೆ ಒಂದು ಪರೀಕ್ಷೆ ಎರಡು ಪರೀಕ್ಷೆ ಮೂರು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಬಾರಿ ಏನೋ ಏನು ಏನಂದರೆ ವಿದ್ಯಾರ್ಥಿಗಳು ಯಾವುದೇ ರೀತಿ ನಿಮ್ಮ ಮಾಸ್ ಕಾರ್ಡ್ನಲ್ಲಿ ನಿಮ್ಮ ಅಂಕಪಟ್ಟಿಯಲ್ಲಿ ಸಪ್ಲಿಮೆಂಟ್ರಿ ಅಂತ ನೀಡೋದಿಲ್ಲ ನಿಮ್ಮದು ಅದರ ಬದಲು ಪರೀಕ್ಷೆಯನ್ನು ಜಸ್ಟ್ ಮೆನ್ಷನ್ ಮಾಡ್ತಾರೆ ನೀವು ಎಷ್ಟೇ ಸರ ಫೇಲ್ ಆಗಿದ್ರು ಕೂಡ ಅದು ಗೊತ್ತಾಗೋದಿಲ್ಲ ಅದಕ್ಕೆ ಅಂದರೆ ಆ ಥರ ರೀತಿ ಅಪ್ಡೇಟ್ ಕೊಟ್ಟಿದ್ದಾರೆ ನಿಮಗೆ ಗೊತ್ತಿರೋರಾಗಿ ಬರೀ ಮೂರು ಮೂರು ಪರೀಕ್ಷೆ ಇರುತ್ತೆ ವಿದ್ಯಾರ್ಥಿಗಳು ಮೂರು ಪರೀಕ್ಷೆಯಲ್ಲಿ ಯಾವ್ದಾದ್ರು ಪರೀಕ್ಷೆ ಕೂಡ ಬರೀಬೋದು ಬಟ್ ವಿದ್ಯಾರ್ಥಿಗಳು ಪರೀಕ್ಷಾ ಒಂದಕ್ಕೆ ರಿಜಿಸ್ಟ್ರೇಷನ್ ಆಗಲೇಬೇಕಾಗುತ್ತೆ ನಂತರ ಮೂರು ಪರೀಕ್ಷೆ ಯಾವ ಪರೀಕ್ಷೆ ಆದರೂ ಕೂಡ ಬರೀಬೋದು ವಿದ್ಯಾರ್ಥಿ ಸ್ನೇಹಿ ಆಗಿರುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದೇ ಆಗಿರುತ್ತೆ ಇಲ್ಲಿ ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ಮಾತ್ರ ನೂರು ಅಂಕಗಳಿಗೆ ಕನ್ವರ್ಟ್ ಮಾಡ್ತಾರೆ ಇನ್ನೆಲ್ಲ ಉಳಿದ ವಿದ್ಯಾರ್ಥಿಗಳಿಗೆ ಸೇಮ್ ಪರೀಕ್ಷೆ ಇರ್ತದೆ ಎಲ್ಲ ವಿದ್ಯಾರ್ಥಿಗಳಿಗೆ ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರ್ತದೆ ಬಟ್ ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ಸೇಮ್ ಪರೀಕ್ಷೆ ಸೇಮ್ ಪೇಪರ್ ಇರ್ತದೆ ಬಟ್ ನಿಮಗೆ ರಿಸಲ್ಟ್ ಕೊಡುವಾಗ ಮಾತ್ರ ನೂರು ಅಂಕಗಳಿಗೆ ಕನ್ವರ್ಟ್ ಮಾಡಿ ನಿಮ್ಮದು ಆಫಿಷಿಯಲ್ ಆಗಿ ರಿಸಲ್ಟನ್ನು ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ಇದು ಎಲ್ಲರಿಗೂ ಕೂಡ ಜ್ಞಾಪನೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಟ್